ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರ, ನನಗೂ ಅತಿ ಹೆಚ್ಚಾಗಿ ಇಂಥ ಕೇಸ್ಗಳು ಬರ್ತಾ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಂದು 20 ವರ್ಷದ ಪ್ರಾಯದ ಹುಡುಗಿ 60 ವರ್ಷದ ಪ್ರಾಯದ ವಯಸ್ಸಾದವರನ್ನು ಮದುವೆ ಆಗೋದಾಗಿರ್ಬೋದು, ಅಥವಾ ಒಂದು 25 ವರ್ಷದ ಹುಡುಗಿ 50 ವರ್ಷದ ವಯಸ್ಸವನ್ನಲ್ಲಿ ಪ್ರೀತಿಯನ್ನು ಹುಡುಕಿರೋದಾಗಿರ್ಬಹುದು, ಎಷ್ಟೋ ತನ್ನಿಗಿಂತ ತುಂಬ ಪ್ರಾಯ ಆದವರನ್ನು ಮದುವೆ ಆಗಿರೋದನ್ನು ನಾವು ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ. ನಾನು ಅಷ್ಟೇ ಬಹಳಷ್ಟು ಕೇಸನ್ನು ಹ್ಯಾಂಡಲ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ವಯಸ್ಸಿನ ಹುಡುಗಿ ಮದುವೆ ಆಗಿದ್ರು, ಅವರು ಮದುವೆ ಆಗಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರಲ್ಲಿ ಪ್ರೀತಿಗೆ ಒಳಗಾಗಿರ್ತಾರೆ, ಅವರನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ, ಅದರಿಂದ ತುಂಬ ದುಃಖ ಕೂಡ ಅನುಭವಿಸ್ತಾ ಇರ್ತಾರೆ. ಯಾಕ್ರೀ ಹೆಣ್ಣು ಮಕ್ಕಳೆಲ್ಲ ನಾವೆಲ್ಲ ಇಷ್ಟು ಸಿಂಗಲ್ ಆಗಿದ್ದೀವಿ, ಎಲ್ಲ ಒಳ್ಳೆ ಕೆಲಸ ಇದೆ ಮೇಡಮ್, ನಮ್ಗ್ಯಾರು ಈ ಹುಡುಗರು ಹುಡುಗಿರು ಬೀಳಲ್ಲ, ಯಾಕೆ ಈ ಅಂಕಲ್ಗಳಿಗೆಲ್ಲ ಬೀಳ್ತಾರೆ ಅಂತೆಲ್ಲನೂ ಎಷ್ಟೋ ಜನ ಕೇಳಿದ್ದಾರೆ. ಹೌದು, ಯಾಕಪ್ಪ ಈ ಹೆಣ್ಮಕ್ಕಳು ಯಾಕೆ ಈ ವಯಸ್ಸಾದವರು ಅಂತ ಹೇಳಿದರೆ, ತನಗಿಂತ ಹೆಚ್ಚಾಗಿ ಪ್ರಾಯ ಆಗಿರೋರಿಗೆ ಯಾಕೆ ಪ್ರೀತಿಗೆ ಒಳಗಾಗ್ತಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಮ ಗಂಡ್ಮಕ್ಳು ಏನು ಮಾಡ್ತೀರಾ ಅಂತ ಹೇಳಿದರೆ, ಯಾವುದೇ ಒಂದು ಎಮೋಷನ್ಸ್ ಆಗಿರಲಿ, ನೀವು ಯಾವತ್ತಾದರೂ ಪಬ್ಲಿಕಲ್ಲಿ ಅತ್ತಿದ್ದು ಉಂಟಾ, ಅಥವಾ ಯಾವುದೋ ಒಂದು ನಿಮ್ಮ ಭಾವನೆಯನ್ನು ಹಂಚ್ಕೊಂಡಿದ್ದು ಉಂಟಾ? ಇಲ್ಲ. ಗಂಡ್ಮಕ್ಳು ಎಲ್ಲ ತಮ್ಮ ಎಮೋಷನ್ಸನ್ನು ಬಾಟ್ಲ್ ಅಪ್ ಮಾಡ್ತಾ ಹೋಗ್ತಾರೆ. ಆದರೆ ಹೆಣ್ಣು ಮಕ್ಕಳೇನಪ್ಪ ಅಂತಂದರೆ, ನಾವು ಭಾವನಾತ್ಮಕ ಜೀವಿ, ಹೆಚ್ಚು ನಮ್ಮ ಭಾವನೆಗಳನ್ನು ಹಂಚ್ಕೋತಾ ಹೋಗ್ತೀವಿ. ನಮಗೆ ತುಂಬ ಎಮೋಷ್ನಲ್ ನೀಡ್ ಇರುತ್ತೆ. ಒಂದು ಗಂಡು ಹೇಗೆ ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ಅವಳ ಬಾಹ್ಯಾಕಾರವಾಗಿರ್ಬೋದು, ಅಥವಾ ಕೆಲವು ಸತಿ ಅವಳ ಮನಸ್ಸನ್ನು ನೋಡ್ಬೋದು, ಫಸ್ಟ್ ಲವರ್ ಫಸ್ಟ್ ಐಟ್ ಏನಾಗುತ್ತೆ ಅಂತ ಹೇಳಿದರೆ ಅವಳ ಅಟ್ರಾಕ್ಷನನ್ನು ನೋಡ್ತಾರೆ. ಆದರೆ ಹೆಣ್ಮಕ್ಕಳು ಏನನ್ನು ನೋಡ್ತಾರೆ ಅಂತ ಹೇಳಿದರೆ, ಈ ವ್ಯಕ್ತಿ ನನ್ನ ಭಾವನೆಯನ್ನು ಹಂಚ್ಕೋತಾನ, ನನ್ನ ತಂದೆ ಗುಣಗಳು ಇವನಲ್ಲಿ ಇದೆಯಾ, ನನ್ನನ್ನು ರಕ್ಷಿಸ್ತಾನ. ಯಾವತ್ತೂ ಹೇಳ್ತಾರಲ್ವಾ, ಮನು ತನ್ನ ಎನ್ಸೈಕ್ಲೋಪೀಡಿಯದಲ್ಲೂ ಹೇಳಿರ್ತಾನಂತೆ, ಬಾಲ್ಯದಲ್ಲಿ ಹೆಣ್ಣು ತಂದೆ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಬೆಳೀತಾಳಂತೆ. ಅದಕ್ಕೆ ಹೇಳ್ತಾರೆ, ಸ್ತ್ರೀ ಸ್ವತಂತ್ರಂ ನ ಅರ್ಹತಿ ಅಂತ. ಅಂಥ ಹೆಣ್ಣು ಯಾವಾಗಲೂ ಅಷ್ಟೇ, ತನ್ನ ತಂದೆ ಗುಣವನ್ನು ಉಳ್ಳವನು, ತನ್ನನ್ನು ರಕ್ಷಿಸಬಲ್ಲನು, ಅಥವಾ ಅವನು ನನಗೆ ಭಾವನೆಯನ್ನು ಹಂಚ್ಕೋತಾನ, ಇಂತಹ ಗುಣಗಳನ್ನು ನೋಡ್ತಾ ಇರ್ತಾರೆ. ಅದರಲ್ಲೂ ಮದುವೆಯಾದವರು ಒಂದು ಹೆಣ್ಣಿನ ಜೊತೆ ಆಲ್ರೆಡಿ ಅವರಿಗೆ ತುಂಬ ಒಂದು ಕ್ಲೋಸ್ ರಿಲೇಷನ್ಶಿಪ್ ಇರುತ್ತೆ. ಒಂದು ಹೆಣ್ಣನ್ನು ಹೇಗೆ ಖುಷಿ ಪಡಿಸ್ಬೇಕು ಅನ್ನೋದು, ಒಂದು ಹೆಣ್ಣನ್ನು ಹೇಗೆ ಹೊಗಳಬೇಕು, ಒಂದು ಹೆಣ್ಣನ್ನು ಹೇಗೆ ಕಾಂಪ್ಲಿಮೆಂಟ್ ಮಾಡಬೇಕು, ಒಂದು ಹೆಣ್ಣನ್ನು ತನ್ನ ಸೆರೆಯಲ್ಲಿ ಇಟ್ಕೊಳ್ಳೋ ಶಕ್ತಿ ಆ ಮದುವೆ ಆಗಿದ್ದ ಗಂಡಸಿಗಿರುತ್ತಂತೆ. ಹೀಗಾಗಿ ಒಂದು ಹೆಣ್ಣು ಎಮೋಷ್ನಲ್ ಫೂಲ್ ಆಗಿ ಇಂತಹ ಒಂದು ಟ್ರ್ಯಾಪಿಗೆ ಬೀಳ್ತಾರೆ. ನೋಡಿ, ನಾನು ಎಷ್ಟೋ ಜನ ಹೇಳ್ತೀವಿ, ಪ್ರೀತಿಗೆ ನಾವು ಅದಕ್ಕೆ ಬಣ್ಣ ಕೊಡ್ತೀವಿ. ಓ, ಈ ಪ್ರೀತಿ ಅಂತ ಹೇಳಿದರೆ ಮದುವೆಯಲ್ಲೇ ಎಂಡ್ ಆಗಬೇಕು, ಪ್ರೀತಿ ಅಂತ ಹೇಳಿದರೆ ಒಬ್ಬ ಮದುವೆ ಆಗಿದ್ದ ವ್ಯಕ್ತಿ ಅಥವಾ ಮದುವೆ ಆದ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧ ಇದೆ ಅಂತ ಹೇಳಿದರೆ ಅದು ಅನೈತಿಕ ಸಂಬಂಧ ಅಂತ ನಾವು ಈಗ ಕೊಡೋ ಹೆಸರು ಹೊರತು, ಪ್ರೀತಿ ಪ್ರೀತಿನೇ. ಮಗುವಿಗೆ ಕೊಟ್ಟರು ಅದು ಪ್ರೀತಿನೇ, ಗಂಡನಿಗೆ ಕೊಟ್ಟರು ಪ್ರೀತಿನೇ. ಪ್ರೀತಿ ಅನ್ನೋದು ಎಲ್ಲ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಅಂಶ. ಒಬ್ಬ ವ್ಯಕ್ತಿ ಭೂಮಿ ಮೇಲೆ ತೋರಿಸಿ ನನಗೆ ಪ್ರೀತಿ ಬೇಡ ಅನ್ನೋನು, ಖಂಡಿತವಾಗ್ಲೂ ನಾವು ಅದನ್ನು ಜಡ್ಜ್ಮೆಂಟ್ ಮಾಡೋದಕ್ಕೆ ಹೋಗಬಾರ್ದು. ಒಂದು ಹೆಣ್ಣನ್ನು ಒಲಿಸ್ಕೋಬೇಕಾದ್ರೆ ಅವಳ ಭಾವನೆಯನ್ನು ಅರ್ಥ ಮಾಡ್ಕೋತಾ ಹೋಗಿ ಅವಳಿಗೆ ಬೇಕಾಗಿರೋದು ಇಷ್ಟೇ. ನಾವು ಅಂದ್ಕೋತೀವಿ ಹೆಣ್ಣು ಅಂತಂದರೆ ಅವಳಿಗೆ ಐಶ್ವರ್ಯ ಆಡಂಬರ ಬೇಕು, ದುಡ್ಡಿರೋರ ಹತ್ರ ಮಾತ್ರ ಮೇಡಮ್ ಹೆಣ್ಮಕ್ಳು ಬೀಳೋದು, ನಮ್ಮಂಥವ್ರನ್ನ ಯಾರು ಬೀಳ್ತಾರೆ ಅಂತಲ್ಲ. ಖಂಡಿತವಾಗ್ಲೂ ಅದು ಸುಳ್ಳು. ಆ ಹೆಣ್ಣಿಗೆ ಬೇಕಾಗಿರೋದು ಒಂದು ಜೀವ ತನ್ನನ್ನು ಅರ್ಥ ಮಾಡ್ಕೊಳ್ಳೋನು, ತನ್ನನ್ನು ರಕ್ಷಿಸೋನು, ಇಂತಹ ಒಂದು ವ್ಯಕ್ತಿಯನ್ನು ಆ ಹೆಣ್ಣು ಹುಡುಕ್ತಾ ಹೋಗ್ತಾಳೆ ಹೊರತು ಹೆಣ್ಣಿಗೆ ಯಾವುದೇ ತರಹದ ಹೆಚ್ಚಾಗಿ ಬೇಡಿಕೆ ಇರಲ್ಲ. ಅವಳಿಗೆ ಬೇಕಾಗಿರೋದು ಪ್ರಶಂಸೆ, ಯಾವುದೇ ಒಂದು ಒಂದು ಏನಿಲ್ಲ, ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆಯಾ ನೋಡೋಕ್ಕೆ, ಎಷ್ಟು ಚೆನ್ನಾಗಿ ನಗ್ತೀಯಾ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಅಡುಗೆಯಲ್ಲಿ ಉಪ್ಪಿಲ್ಲ ಅಂದರೆ ಖಾರ ಇಲ್ಲ ಅಂದರೆ ಹೇಳ್ತೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅಥವಾ ಅಡುಗೆ ತುಂಬ ಚೆನ್ನಾಗಿ ಮಾಡಿದರೆ ಯಾಕೆ ಹೇಳಲ್ಲ? ಆ ಹೆಣ್ಣು ಪ್ರತಿ ಸತಿ ನಿಮ್ಮ ಅಮ್ಮ ಆಗಲಿ ನಿಮ್ಮ ಹೆಂಡತಿ ಆಗಲಿ ಪ್ರತಿ ಸತಿ ಕೇಳಬೇಕು, ಅಡುಗೆ ಹೇಗಿದೆ ಅಡುಗೆ ಹೇಗಿದೆ ಅಂದಾಗ ಆಗ ಮಾತ್ರ ಹೇಳ್ತಾ ಹೋಗ್ತೀರಾ. ಈ ಹೆಣ್ಣಿಗೆ ಮನೆ ಗಂಡಸರು ಮಾತ್ರ ಒಂದು ಪ್ರಪಂಚ ಆಗಿರುತ್ತೆ ಹೊರತು ಆಚೆ ಅವಳಿಗೆ ಯಾರ ಆಕರ್ಷಣೆನೂ ಇರಲ್ಲ, ಯಾರ ಭಾವನೆನೂ ಅವಳಿಗೆ ಬೇಕಾಗಿರಲ್ಲ. ಬೇಕಾಗಿರೋದು ಒಂದೇ, ಗಂಡನ ಪ್ರೀತಿ ಅಥವಾ ಅವಳ ಬಾಯ್ಫ್ರೆಂಡ್ ಅಥವಾ ಅವಳ ಪ್ರೇಯಸಿಯ ಪ್ರೀತಿಯಾಗಿರುತ್ತೆ ಹೊರತು ಆಕೆಗೆ ಬೇರೆ ಏನೂ ಬೇಡ. ಸೊ ಆ ಹೆಣ್ಣಿಗೆ ಬೇಕಾಗಿರೋದು ಒಂದೇ ಬಾಂಧವ್ಯತೆ, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.